ಸೊ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶರಣಪ್ಪ ಅಂತೇಳಿ. ನಾನು ಮೈರಡ ಯಾದಗಿರಿ ಯೋಜನೆಯಲ್ಲಿ ಕಾರ್ಯಕ್ರಮ ಸಹಾಯಕರ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಈ ನಬಾರ್ಡ್ TDF ಯೋಜನೆ ಅಡಿಯಲ್ಲಿ ಕೂಡ ಏನಂತಂದ್ರೆ ಗ್ರಾಟ್ಯಾಕೇಶನ್ದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಮೈರಡ ನಬಾರ್ಡ್ TDF ಯೋಜನೆ ಅಡಿ ಇದೇನಂದ್ರೆ ಒಂದು 6 ವರ್ಷ ಕಾರ್ಯಕ್ರಮ ಇದೆ. ಇದು 2011 2016 ಡಿಸೆಂಬರ್ವರೆಗೆ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಏನಂದರೆ ನಾವು 8 ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಅದರಲ್ಲಿ 8 ಹಳ್ಳಿ ಅಂದರೆ ಅರಳಹಳ್ಳಿ, ದದ್ಲಾಪುರ್, ಲಿಂಗದಳ್ಳಿ, ಗೂಗಲ್ಗಟ್ಟಿ, ಪೆಂಚಿಗಡ್ಡಿ, ಗೆದ್ದಲಮರಿ, ಬೈಲಾಪುರ್, ರಾಯಗೆರ. ಈ ಒಂದು 8 ಗ್ರಾಮಗಳಲ್ಲಿ ಅಂತಂದರೆ ಗ್ರಾಮ ಯೋಜನೆ ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಅದ್ರ ಜೊತೆಗೆ ಏನಂದರೆ ಈ ಒಂದು 8 ಸಮಿತಿಗಳ ಮೇಲೆ ಒಂದು ಮೌನೇಶ್ವರ ದೊರೆ ಜನಾಂಗ ಅಭಿವೃದ್ಧಿ ಸಮಿತಿ ಅಂತೇಳಿ ಶಾಂತಪ್ಪ ಕ್ರಾಶಿನಲ್ಲಿ ಕೂಡ ಇದೊಂದು ಕೂಡ ನಾವು ರಚನೆ ಮಾಡಿದ್ದೀವಿ. ಈ ಸಮಿತಿಯಲ್ಲಿ ಅಂತಂದರೆ ಒಟ್ಟು ನಾವು 852 ವಾರ್ಡ್ಗಳನ್ನು ಅನುಷ್ಠಾನ ಮಾಡಬೇಕಾಗಿದೆ. ಈ 852 ವಾರ್ಡ್ಗಳನ್ನು 8 ಗ್ರಾಮ ಯೋಜನಾ ಸಮಿತಿಗಳ ಮೂಲಕ ಅನುಷ್ಠಾನ ಮಾಡಿದ್ದೀವಿ. ಅದರಲ್ಲೇ ನಾವೀಗ ವಿಶೇಷವೆಂದರೆ ಗ್ರಾಮ ಯೋಜನಾ ಸಮಿತಿ ಗೂಗಲ್ಗಟ್ಟಿ ಈ ಒಂದು ಸಮಿತಿ ಮೂಲಕ ಅಂದರೆ ನಾವು ಒಟ್ಟು 72 ವಾರ್ಡ್ಗಳ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ 72 ವಾರ್ಡ್ ಕಾರ್ಯಕ್ರಮ ಯಾವ ರೀತಿ ಅನುಷ್ಠಾನ ಮಾಡಿದೆ ಅನ್ನೋದನ್ನು ನಮ್ಮ ಗ್ರಾಮ ಯೋಜನೆ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಯಮುನಪ್ಪ ಹುಡೇದವರು ಏನಂದ್ರೆ ತಮಗೆ ಸಂಪೂರ್ಣ ವಿವರವನ್ನು ಮಾಹಿತಿ ಕೊಡ್ತಾರೆ ಅಂತೇಳಿ ತಮ್ಮೆಲ್ಲ ಆಶಿಸುತ್ತೇನೆ. ನಮಸ್ಕಾರ ರೀ. ನನ್ನ ಹೆಸರು ಯಮುನಪ್ಪ. ಗ್ರಾಮ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಿದ್ದೇನೆ. 72 ವಾರ್ಡ್ಗಳನ್ನು ಮಾಡಲಾಗುತ್ತದೆ. ಮಣ್ಣು ಒಡ್ಡು ಮಣ್ಣು ಬದುವನ್ನು ಮಾಡಲಾಗುತ್ತದೆ. ಅಮರಪ್ಪನ ವಾರದಲ್ಲಿ 1 ವಾರ್ಡಿಯನ್ನು ಅಮರಪ್ಪಗ ಮಾಡಲಾಗುತ್ತದೆ. ನನ್ನ ಹೆಸರು ಅಂಬರೀಶ್ ತಂದೆ ಮಾನಪ್ಪ ಮೊಕಾಸಿ. ಸೆಕೆಂಡ್ ಗೂಗಲ್ಗಟ್ಟಿ ವಿ ಪಿ ಸಿಯಿಂದ ವಾರ್ಡ್ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇನೆ. ಮತ್ತು ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನು ಮಾಡಿಕೊಂಡಿರ್ತೇನೆ. ಎರೆಹುಳು ಗುಂಡಿ ಮತ್ತು ಮಣ್ಣಿನ ಬದುವನ್ನು ಹಾಕಿದ್ದೇನೆ. ಈಗ ಮಾವಿನ ಸಸಿಯನ್ನು ಹಚ್ಚಲು ತೆಗ್ಗುಗಳನ್ನು ತೋಡಿಕೊಳ್ಳುತ್ತಿದ್ದೇನೆ. 1 ಎಕರೆ ಭೂಮಿಯಲ್ಲಿ 1 ಎಕರೆ ವಾಡಿಯಲ್ಲಿ ಇಳಿಜಾರಿಗೆ ಅಡ್ಡಲಾಗಿ ಬದುವನ್ನು ಹಾಕಿಕೊಂಡಿದ್ದೇನೆ. ಅದರ 1 ಎಕರೆ ವಾಡಿಯಲ್ಲಿ ನೀರು ಹರಿದು ಹೋಗುವ ಸಲುವಾಗಿ ಒಡ್ಡುಗಳನ್ನು ಹಾಕಿಕೊಂಡಿದ್ದೇನೆ. ಮತ್ತು ಒಡ್ಡು ನೀರು ನಿಂತು ಅದಿದ್ದು ಮೇವಿನ ಒಡ್ಡ ಹಾಕಿಕೊಂಡು ಮೇವಿನ ಬೀಜಗಳನ್ನು ಹಾಕಿಕೊಂಡಿದ್ದೇನೆ. ಒಡ್ಡಿನ ಸುತ್ತ ಅದು ಮೇವು ದನಕರುಗಳಿಗೆ ಹಾಕಿ ಒಂದು ಎಕರೆ ವಾಡಿಯಲ್ಲಿ 40 ಗಿಡ ಮಾವಿನ ಗಿಡಗಳನ್ನು ಹಚ್ಚಿಕೊಂಡಿದ್ದೇನೆ. ಇಳಿಜಾರು ಭೂಮಿ ಇದೆ, ಅದರಲ್ಲಿ ಅಡ್ಡಲಾಗಿ ಬದುವನ್ನು ಹಾಕಿಕೊಂಡಿದ್ದೇನೆ. ಅದು ನೀರು ಹರಿದು ಹೋಗುವುದು ತಡೆಗಟ್ಟಿ ಒಡ್ಡ ಹಾಕಿ ಹರಿದು ಹೋಗುವ ನೀರು ತಡೆಗಟ್ಟಿ ಭೂಮಿಯಲ್ಲಿ ತೇವಾಂಶ ಉಳಿದುಕೊಂಡಿದ್ದೆ. ನೀರು ನಿಂತು ಗೇಸಿ 20 ಫುಟ್ ಉದ್ದ, 5 ಫುಟ್ ಅಡಲ, 3 ಫೀಟ್ ಒಳಗಡೆ ತೆಗ್ಗನ್ನು ಮಾಡಿಕೊಂಡಿದ್ದೇನೆ. ಎರೆಹುಳುಗಳನ್ನು ಸಾಕಿ ಸಾವಯವ ಕೃಷಿ ಎರೆಹುಳುಗಳನ್ನು ಮಾಡಿದ್ದೇನೆ. ಎರೆಹುಳು ಗೊಬ್ಬರವನ್ನು ಎರೆಹುಳುಗಳನ್ನು ಬಿಟ್ಟಿದ್ದೇನೆ. ಗುಂಡಿಯಲ್ಲಿ ಎರೆಹುಳುಗಳನ್ನು ತಯಾರಾಗುತ್ತಿದೆ. ಸೀಮೆತ ಗಿಡವನ್ನು ಗೊಬ್ಬರ ಎಲೆ ಹಸಿರೆಲೆ ಗೊಬ್ಬರವನ್ನಾಗಿ ಗುಂಡಿಯಲ್ಲಿ ಹಾಕ್ತೇವೆ. ಪ್ಲಾಸ್ಟಿಕ್ ಕಾರ್ಗನ್ನು ಹರಿದು ಈ ರೀತಿ ಒಂದಡಿ ಅದಿದ ಆಳದಲ್ಲಿ ಇದು ಮಾಡಿ ಲೂಸ್ ಮಣ್ಣು ಹಾಕಿಸಿ ಅದೇ ಮಣ್ಣು ಗಾಳಿಗೆ ಅಗಲಾಡದಂಗ ಈ ಥರ ಆ ಕಡೆ ಒಂದು ಈ ಕಡೆ ಒಂದು ಎರಡು ಕಟ್ಟಿಗೆಗಳನ್ನು ಕಟ್ಟಿ ಅಗಲ
ಒಂದು ಎಕರೆಯಲ್ಲಿ 40 ಗಿಡಗಳು ಮಾವಿನ ಗಿಡಗಳನ್ನು ಹಚ್ಚಿದ್ದೇವೆ. ತಳಿಗಳೆಂದರೆ ಮಲ್ಲಿಕಾ, ಬೆನಸಿನ, ಕಾದಾರ ಮತ್ತು ಮಾವಿ ಉಪ್ಪಿನಕಾಯಿ 4 ತಳಿಗಳನ್ನು ಹಚ್ಚಿದ್ದೇವೆ. ಅದರಲ್ಲಿ ಗಿಡಗಳನ್ನು ನೀರು ಗಿಡಗಳಿಗೆ ಸುತ್ತಲೂ ನೀರು ಹಾಕುತ್ತೇವೆ. ಒಂದು ಎಕರೆ ವಾಡೆಯಲ್ಲಿ 40 ಮಾವಿನ ಗಿಡ ಹಚ್ಚಿವ್ರಿ. ಅಂತರ ಬೆಳೆಯಾಗಿ ಟೊಮೊಟೊ ಮತ್ತು ಹೀರಿಕಾಯನ್ನು ಇದರ ಅಂತರ ಬೆಳೆಯಾಗಿ ಬೆಳೀತಿದ್ದೇವೆ. ಒಂದು ಎಕರೆಯಲ್ಲಿ 60,000 ರೂಪಾಯಿ ಆದಾಯ ಬಂದಿದೆ. ಅದರಲ್ಲಿ ಖರ್ಚು ಅಂದ್ರೆ 10,000 ರೂಪಾಯಿ ಖರ್ಚಾಗೈತೆ ರೀ. ಔಷಧಿ ಹೊಡಿಯೋಕ ಮತ್ತು ಕೌಲಾಳಿಂದು ಸಸಿದು ಅದರದ್ದು ಕೂಡಿ ಅದು ಒಟ್ಟು 10,000 ರೂಪಾಯಿ ಖರ್ಚಾಗಿದೆ. 50,000 ರೂಪಾಯಿ ಲಾಭ ಅದರಲ್ಲಿ ಉಳಿತಾಯ ಹಣ ಉಳಿದ್ರು. ಒಂದು ಸತಿ ಕಟಾವು ಮಾಡಿದರೆ 30-40 ಪುಟ್ಟಿ ಬರುತ್ತವೆ. ಇವನು ಮತ್ತು ಕಕ್ಕೇರ ಮತ್ತು ಸುರಪುರ ಮಾರ್ಕೆಟಿಗೆ ಹೋಯ್ದು ಒಂದು ಪುಟ್ಟಿಗೆ 150-200 ರೂಪಾಯಿ ಒಂದು ಪುಟ್ಟಿಗೆ ಬೆಲೆ ಇರುತ್ತೆ ರೀ. ಒಂದು ವಾರದಲ್ಲಿ 40 ಪುಟ್ಟಿ ಬರ್ತವೆ. 40 ಪುಟ್ಟಿಗೆ ಆದಾಯ ಅಂದರೆ 6,000-7,000 ರೂಪಾಯಿ ಬರುತ್ತದೆ. ಅದರಲ್ಲಿ ಖರ್ಚು ತೆಗೆದು 5,000 ರೂಪಾಯಿ ನಿವ್ವಳ ಆದಾಯ ಉಳಿಯುತ್ತದೆ. ನನ್ನ ಹೆಸರು ತಿಮ್ಮಾವ್ ರೀ. ನಾವು ಮಾವಿನ ಗಿಡ ಹಚ್ಚಿ 3 ವರ್ಷ ಆಯ್ತು ರೀ. ಇಷ್ಟು ದೊಡ್ಡ ಆಗ್ಯಾವ. ಅದರೊಳಗಡೆ ಬೆಂಡೆಕಾಯಿ, ಹೀರೆಕಾಯಿ, ಟಮಾಟಿ ಎಲ್ಲ ಸಹ ಬೆಳಿತೀವಿ ರೀ. 1 ವರ್ಷದಿಂದ 1,00,000 ರೂಪಾಯಿ ಉಳಿಬೋದು ರೀ, ಎಲ್ಲ ಖರ್ಚು ಅದೆಲ್ಲ ನೋಡಿ ಗೆಸಿ. ಸಂತೋಷ ಅಂಬರೇಶ್ವರೇ, ನಿಮ್ಮ ಒಂದು ಅನುಭವವನ್ನು ಹಂಚಿಕೊಂಡಿದ್ದೀರಿ. ಮತ್ತ ಆ ಕಡೆ ಇದ್ದುದು.